Today, we are going to speak from the Word of God what God has in store for you. Today, I want to talk about positioning yourself in the right place. It is so important to position ourselves in the right place. ಉಪಸ್ಥಿತರಾಗಿ ಮಾಡಿಕೊಳ್ಳುವಂಥದ್ದು ಅಗತ್ಯ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಇಫ್ ಟ್ರಾವೆಲ್ ಸಮ್ವೇರ್ ಎಲ್ಲಾದರೂ ನಾವು ಪ್ರಯಾಣಿಸುವಾಗ ಇಮ್ಯಾಜಿನ್ ವಿ ಮಿಸ್ ದ ಬಸ್ ನಂಬರ್ ವಿ ವಿ ಅದರ್ ರಾಂಗ್ ರಾಂಗ್ ಬಸ್ ಎಂಡ್ ಅಪ್ ಟು ದ ಪ್ಲೇಸ್ ನಾವು ಸರಿಯಾದ ಸೂಕ್ತ ಬಸ್ಸಲ್ಲಿ ಹೋಗದೆ ತಪ್ಪಾದ ಬೇರೆ ಒಂದು ಬಸ್ ಅಲ್ಲಿ ಹೋಗೋದಾದರೆ ತಪ್ಪಾದ ಸ್ಥಳಕ್ಕೆ ಹೋಗಿ ಸೇರಿಬಿಡ್ತದೆ ಸೆಟ್ ಎವ್ರಿಥಿಂಗ್ ವಿಲ್ ಗೋ ಅಪ್ ಡೌನ್ ಸಿ ವೆನ್ ಯು ಹ್ಯಾವ್ ಟು ಬಿ ದ ರೈಟ್ ಪ್ಲೇಸ್ ಪೊಸಿಷನ್ ಇಂಗ್ ಸೆಲ್ಫ್ ದಟ್ಸ್ ವೇರ್ ಟೇಕ್ಸ್ ಯು ಟು ದ ನೆಕ್ಸ್ಟ್ ಲೆವೆಲ್ ಹೌದು ಆವಾಗ ನಿಮ್ಮ ಯೋಜನೆಗಳೆಲ್ಲ ಕೆಟ್ಟ ಹೋಗ್ತದೆ ಆದ್ದರಿಂದ ಸರಿಯಾದ ಸೂಕ್ತ ಸ್ಥಳದಲ್ಲಿ ನಮ್ಮನ್ನು ಸರಿಪಡಿಸಿ ಸ್ಥಿತಿಗತಿ ಮಾಡಿಕೊಳ್ಳುವಂಥದ್ದು ಪ್ರಾಬ್ಲಮ್ ಪ್ರಾಮುಖ್ಯರ್ ಇನ್ ಬ್ಯಾಂಗ್ಲೋರ್ ದರ್ ಕಾಡ್ಗೋಡಿ ಬೆಂಗಳೂರಿನಲ್ಲಿ ಕಾಡುಗೋಡಿ ಅನ್ನುವಂಥ ಸ್ಥಳ ಬಂತು ದೇರ್ ಸೇಮ್ ಯುನೋ ಸಿಡಿಗೋಡಿ ಅಂತ ಒಂದು ಸ್ಥಳ ಇದೆ ಸೊ ಸಮ್ ಟೈಮ್ಸ್ ವೆನ್ ವಿ ಆರ್ ಸಮನ್ ವಿನ್ ಅನ್ ಆಟೋನ್

ಇಂಥದ್ದು ನಡೆಯುವಂಥ ಸಾಧ್ಯ ಇನ್ ಅವರ್ ಓನ್ ವರ್ಲ್ಡ್ ಯು ನೋ ಡೂಯಿಂಗ್ ಸಮಥಿಂಗ್ ಆನ್ ದ ಮೊಬೈಲ್ ಆರ್ ಯು ನೋ ಡೂಯಿಂಗ್ ಸಮ್ ಕೈಂಡ್ ಆಫ್ ವರ್ಕ್ಸ್ ಆನ್ ದ ಮೊಬೈಲ್ ಆ್ಯಂಡ್ ವಿ ಡೋಂಟ್ ಸಿ ದ ರೋಡ್ ನಾವು ಅವರಿಗೆ ಸ್ಥಳದ ಬಗ್ಗೆ ಹೇಳಿದ ನಂತರ ನಮ್ಮದೇ ಆದ ಕೆಲಸಗಳನ್ನು ಮಾಡಿಕೊಂಡಿರ್ತೀವಿ ನಾವು ಎಲ್ಲೂ ರಸ್ತೆ ಹೋಗೋದನ್ನು ನೋಡೋಲ್ಲ ಬಟ್ ಯು ನೋ ವೆನ್ ಯು ಯು ಗೋಯಿಂಗ್

ಸರಿಪಡಿಸಿಕೊಳ್ಳುವಂಥ ಸ್ಥಾಪಿಸಿಕೊಳ್ಳುವಂಥದ್ದು ಅಗತ್ಯ ತಪ್ಪಾದ ಕಡೆಗೆ ಹೋಗುವಂಥ ಸಾಧ್ಯತೆ ಬ್ರೇಕ್ ನ್ಯೂಸ್ ಕಮ್ ವೆನ್ ಯು ಆರ್ ಸ್ಟ್ಯಾಂಡಿಂಗ್ ಸ್ಟಿಲ್ ನೀವು ತಟಸ್ಥವಾಗಿ ನಿಂತಿರುವಾಗ ನಿಮಗೆ ಜಯಪುರದ ಲಭ್ಯವಿಲ್ಲ ಬಟ್ ವೆನ್ ಯು ಪೊಸಿಷನ್ ಯೋರ್ ಸೆಲ್ಫ್ ಇನ್ ದ ರೈಟ್ ಪ್ಲೇಸ್ Then you will start seeing your breakthrough, you will start seeing your blessing, you will start seeing everything rightfully happening to you. One of the examples is Abraham in the Bible. ಒಂದು ದೃಷ್ಟಾಂತ ಬಗ್ಗೆ ಈ ಈ ಕುಡ್ ಬಿಕಮ್ ದ ದ ಫಾದರ್ ಆಫ್ ಮೆನಿ ನೇಷನ್ ಟು ಪೊಸಿಷನ್ ಸೆಲ್ಫ್ ಲ್ಯಾಂಡ್ ಆಫ್ ಕೇನ್ ಅಂಡ್ ದ ಬೈಬಲ್ ಅಬ್ರಹಾಮ ಹೌದು ಅನೇಕ ರಾಷ್ಟ್ರಗಳ ಪಿತನ ಆಗುವುದಕ್ಕೆ ಮುಂಚಿತವಾಗಿ ಅಬ್ರಹಾಮನು ತನ್ನನ್ನು ದೇಶದಲ್ಲಿ ತನ್ನನ್ನು ಸ್ಥಿತಿಪಡಿಸಿಕೊಂಡನು ಹೌ ವಾಸ್ ವೆನ್ ಗಾಡ್ ಟು ಮೂವ್ ಅಬ್ರಹಾಮನನ್ನು ದೇವರು ಚಲಿಸುವಂತ ಹೇಳಿದಾಗ ಎಷ್ಟು ವಯಸ್ಸಾಗಿರಬೇಕು

ಆ ಸೋ ಯೋಚನೆ that is our thinking ನಮೈ ਵਿਚಾರ ಅದು but god says today that that is the time i am taking you to the next level i am doing something beautiful out of your life reposition yourself the time has come that i am going to do something new and i will work wonders through you ನಾನು ನಿನಗಸ್ಕರವಾಗಿ ಹೊಸದನ್ನು ಮಾಡುತ್ತೇನೆ ಅತಿಶಯವನ್ನು ಮಾಡುತ್ತೇನೆ ಆದರೆ ನೀನು ನಿನ್ನನ್ನು ಈಗ

When we think it's come to an end, that's where God starts functioning. Praise be to God. Today, are you like Abraham thinking, you know, I have to reposition? But he was obedient. When he repositioned himself, he saw everything change in his life. His generation was built, he was blessed, everything started changing in his life. ಅಬ್ರಹಾಮನು ತನ್ನನ್ನು ಪುನಃ ಸ್ಥಿತಿಪಡಿಸಿಕೊಂಡಾಗ ನಡೆದಂಥದ್ದು ಏನಂತ ಹೇಳಿದ್ರೆ ಅವನು ಆಶೀರ್ವಾದ ಹೊಂದಿದ ಅವನ ಸಂತತಿ ಕೂಡ ಆಶೀರ್ವಾದ ಹೊಂದಿತು ಅನದರ್ ಎಕ್ಸಾಂಪಲ್ ವಿ ಸಿ ಎಸ್ ಇನ್ನೊಂದು ಉದಾಹರಣೆ ಎಸ್ತರ ಬಗ್ಗೆ ಇಫ್ ಯು ರೀಡ್ ಇನ್ ಬುಕ್ ಆಫ್ ರೀಕ್ಸ್ತು ಯು ಕೆನ್ ಯು ನೋ ಹೌ ಬಿರ್ ಕಿಂಗ್ಸ್ ಪ್ಯಾಲೆಸ್ ಮತ್ತು ಯಾವ ರೀತಿಯಾಗಿ ಎಸ್ತರಳು ಯಹುದ್ಯರ ನಾಶನಕ್ಕೆ ಬರೆಯುವ ಮುಂಚಿತವಾಗಿ ಅರಮನೆಯಲ್ಲಿ ತನ್ನನ್ನು ಆಕೆ ಸ್ಥಿತಿಪಡಿಸಿಕೊಂಡಳು

Example in the Bible. Bible Zacchaeus, you all know about Zacchaeus. Before short Zacchaeus could see Jesus over the crowd, he had to position himself by climbing up the tree. We know very well, you know, he was a short person. What he did? In, you know, he was in a good position also, but in front of everybody, he did not bother. He went and positioned himself to see Jesus. How Then what did Jesus say? Aga, He was noticed by Jesus when we position ourselves in front of God. God notices us. ಹೌದು ನಾವು ದೇವ್ರ ಮುಂದೆ ನಮ್ಮನ್ನು ಸ್ಥಿತಿಪಡಿಸಿಕೊಳ್ಳುವಾಗ ದೇವರ ಗಮನ ನಮ್ಮ ಮೇಲೆ ಬರುತ್ತದೆ

There are so many examples. If I start saying about you know, when you position yourself, how things will start changing. Take the example of Peter. Peter and the other disciples, you know, the whole night they went to the same place, you know, and they went for fishing. ಅದೇ ಸ್ಥಳಕ್ಕೆ ಮತ್ತೊಮ್ಮೆ ಪೇತ್ರ ಮತ್ತು ಆತನ ಸಂಘಟಿಗರು ಮೀನು ಹಿಡಿಯುವಂತೆ ಹೋಗಿದ್ರು ಏನಾಯ್ತು ಏನು ಸಿಗ್ಲಿಲ್ಲ ನಿಮ್ಮ ನೆರೆಯವ್ರಿಗೆ ಹೇಳಿ ಏನು ಅವ್ರಿಗೆ ಸಿಗ್ಲಿಲ್ಲ ವಿತ್ ಅವರ್ಟ್ಸ್ಥಿಂಗ್

ಪೀಟರ್ ಹೇಳಿದ ಸ್ವಾಮಿ ರಾತ್ರಿಯಲ್ಲ ನಾವು ಇದನ್ನ ಮಾಡಿದ್ದಾಯಿತು ಆದರೆ ಈಗ ನೀನು ಹೇಳಿದ್ರಿಂದ ನಾವು ಮಾಡ್ತೀವಿ ಸಿ ವಾಟ್ ವಾಸ್ ದ ಡಿಫ್ರೆನ್ಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಮೊದಲಿಗೂ ಅನಂತರಕ್ಕೂ ವ್ಯತ್ಯಾಸ ಏನ್ರಿ ಪೀಟರ್ ಡೆಡ್ ವಿತ್ ಹಿಸ್ ಇಂಟೆನ್ಷನ್ಸ್ ಪೇತ್ರ ತನ್ನ ಸ್ವಂತ ವಿಚಾರದಿಂದ ಮಾಡಿದ್ದು ಸೆಕೆಂಡ್ ಟೈಮ್ ಎರಡನೇ ಬಾರಿ ಅಲ್ಲಿ ಯಾರಿದ್ದು ವೆನ್ ವಿ ವಿ ಹ್ಯಾವ್ ಹ್ಯಾವ್ ಜೀಸಸ್ ವೆನ್ ರೀಪೊಸಿಷನ್ ಲೈಫ್ ಜೀಸಸ್ ವೆನ್ ಟು ಡೂ ಸಮಥಿಂಗ್ ದೇರ್ ಶಿಫ್ಟ್ ಹ್ಯಾಪನಿಂಗ್ ಹೌದು ಯೇಸು ನಮ್ಮ ಜೊತೆಯಲ್ಲಿ ನಾವು ನಮ್ಮನ್ನು ಪುನಃ ಸ್ಥಿತಿ ಸ್ಥಿತಿಪಡಿಸಿಕೊಳ್ಳುವಾಗ ಸಂಭವಿಸುವಂಥದ್ದು ಅದ್ಭುತ

ಸಿತಿಪಡಿಸಿಕೋ ಅಂತ ಹೇಳುವಂತದ್ದು ಏನಾಗಿದೆ ಎವ್ರಿಥಿಂಗ್ ವಿಲ್ ಸ್ಟಾರ್ಟ್ ಚೇಂಜ್ ಎಲ್ಲೂ ಬದಲಾಗ್ತದ್ರಿ ಅನದರ್ ಎಕ್ಸಾಂಪಲ್ ಇನ್ನೊಂದು ದೃಷ್ಟಾಂತ ಅಂತ ವುಮೆನ್ ವಿತ್ ದ ಇಶ್ಯೂ ಆಫ್ ಬ್ಲಡ್ ರಕ್ತ ಕುಸ್ಮ ರೋಗಿಯ ಬಗ್ಗೆ ವಾಟ್ ಹ್ಯಾಪನ್ ಟು ಹರ್ ಆಕೆ ಟ್ರೈಡ್ ಎವ್ರಿಥಿಂಗ್ ಶಿ ವೆಂಟ್ ಟು ಎವ್ರಿ ಡಾಕ್ಟರ್ ಶಿ ಸ್ಪೆಂಟ್ ಆಲ್ ಹರ್ ಮನಿ ಅಂಡ್ ಎವ್ರಿಥಿಂಗ್ ಶಿ ಹ್ಯಾಡ್ ಫಾರ್ ಹರ್ ಮೆಡಿಸಿನ್ ತನ್ನ ಔಷಧಕ್ಕೋಸ್ಕರವಾಗಿ

ಯೇಸಿಗಾಗಿ ಸ್ಥಿತಿಪಡಿಸಿಕೊಂಡ್ಲು ಮತ್ತು ಆಕೆಯ ಜಯಪ್ರದ ಕಾದಿತ್ತು ಪ್ರೇಸ್ ಬಿ ಟು 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 ಹ್ಯಾವ್ ಆಲ್ವೇಸ್ ಇನ್ ರೈಟ್ ರೈಟ್ ಟೈಮ್ ಯು 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 ಪೊಸಿಷನ್ ಮೇಕ್ ಅವೈಲೇಬಲ್ ಸೂಕ್ತ ಸ್ಥಳದಲ್ಲಿಯೂ ಸೂಕ್ತ ಸಮಯದಲ್ಲಿಯೂ ನಿಮ್ಮನ್ನು ಸ್ಥಿತಿಪಡಿಸಿಕೊಂಡಾಗ ನಿಮಗೆ ಸಂಭವಿಸುವಂತದ್ದು ಜಯಪ್ರದ that is what happened even jesus he had to position himself to the cross because of the cross he you know went to the right place where the father's will was and he died for us and today you and i can live a victorious life because of the price he paid for us hallelujah <inaudible> ತನ್ನನ್ನು ಸ್ಥಿತಿಪಡಿಸಿಕೊಂಡರು ಮತ್ತು ಅದರ ನಿಮಿತ್ತವಾಗಿ ನಮ್ಮೆಲ್ಲರಿಗೂ ಆಶೀರ್ವಾದಗಳು ಲಭ್ಯವಾಗಿದೆ ಸೋ ಇಂಪಾರ್ಟೆಂಟ್ ಸೂಕ್ತ ಸಂಗತಿಗಳು ಸೂಕ್ತ ಸಮಯದಲ್ಲಿ ಸೂಕ್ತ ಘಟನೆ ನಡೆಯುತ್ತೆ ವಿ ಹ್ಯಾವ್ ಟು ಲರ್ನ್ ಟು ಪೊಸಿಷನ್ ಅವರ್ ಫಾರ್ ಬ್ಲೆಸಿಂಗ್ಸ್ ಆಶೀರ್ವಾದಕ್ಕಾಗಿ ನಮ್ಮನ್ನು ಸೂಕ್ತ ಸ್ಥಳಕ್ಕೆ ಯು ಕಾಂಟ್ ಎಕ್ಸ್ಪೆಕ್ಟ್

ಸ್ಥಿತಿಪಡಿಸಿಕೊಂಡರೆ ಮಾತ್ರ ನಿಮಗೆ ಆ ಒಂದು ಜಯಲಭ್ಯ ಇಫ್ ಯು ಹ್ಯಾಪನಿಂಗ್ ಜಯ ಲಭ್ಯೋ ಗೆಟ್ಸ್ ಅಪ್ ಪೊಸಿಷನ್ ಯೋರ್ ಸೆಲ್ಫ್ ಬಿ ಇನ್ ದ ರೈಟ್ ಪ್ಲೇಸ್ ಆ್ಯಂಡ್ ಯುನೋ ಡಿಪೆಂಡ್ ಅಪಾನ್ ಗಾಡ್ ಯು ವಿಲ್ ಸ್ಟಾರ್ಟ್ ಹೌದು ನಿಮ್ಮ ಜೀವನದಲ್ಲಿ ಒಂದು ಜಯಪ್ರದ ಕಾಣಬೇಕು ಅಂತ ಇದ್ದರೆ ನಿಮಗೆ ಆಗ ಮಾಡತಕ್ಕದ್ದೇನಂತ ಹೇಳಿದರೆ ಸೂಕ್ತ ಸ್ಥಳದಲ್ಲಿ ನಿಮ್ಮನ್ನು ಸ್ಥಿತಿಪಡಿಸಿಕೊಳ್ತಾರೆ ಥ್ರೂ ಥಿಂಗ್ಸ್ ಐ ವಾಂಟ್ ಟು ಯು ಯುನೋ ಬಿಕಮ್ ಮ್ಯಾನೇಜರ್ ಉನ್ನತ ಒಂದು ಮ್ಯಾನೇಜರ್ ಸ್ಥಿತಿಗೆ ನೀವು ಬರತಕ್ಕದ್ದನ್ನು ನೀವು ಬಯಸೋದಾದರೆ ಅದಕ್ಕೆ ತಕ್ಕಂಥ ತರಬೇತಿಯನ್ನು ಕೂಡ ನೀವು ಮಾಡಿಕೊಂಡು ನಿಮ್ಮನ್ನು ಯು ಇಫ್ ರನ್ನಿಂಗ್ ಅ ಹಂಡ್ರೆಡ್ ಮೀಟರ್ ರೇಸ್ ಹ್ಯಾವ್ ಟು ಟು ಎಮ್ ಸೆಲ್ಫ್ ವೆಲ್ ರನ್ ದ ಫೈವ್ ಹಂಡ್ರೆಡ್ ಮೀಟರ್ ರೇಸ್ ಓಟಗಾರನು ಕೂಡ ಆತನು ಓಡಬೇಕು ಅಂತ ಐನೂರು ಮೀಟರ್ ಅಂತ ಹೇಳಿದ್ರೆ ತನ್ನನ್ನು ಅವನು ಸ್ಥಿತಿಪಡಿಸಿಕೊಂಡು ತರಬೇತಿಗೊಳಿಸಬೇಕಾಗ್ತದೆ ಯು ಆಲ್ಸೋ ಇಫ್ ಯು ವಾಂಟ್ ಟು ಗೋ ಟು ಹೈಯರ್ ಲೆವೆಲ್ ಯು ಹ್ಯಾವ್ ಟು ಪೊಸಿಷನ್ ಯೋರ್ ಸೆಲ್ಫ್ ರೈಟ್ಫುಲಿ ಇನ್ ಯೋರ್ ಲೈ ಅದೇ ರೀತಿಯಾಗಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬೇಕಂತ ಹೇಳಿದ್ರೆ ನಿಮ್ಮನ್ನು ತರಬೇತಿ ಕೊಡಿಸಬೇಕು ಅದೇ ರೀತಿಯಾಗಿ ನಿಮ್ಮನ್ನು ಸ್ಥಿತಿಪಡಿಸಬೇಕು ಸೊ ಟುಡೇ ವಾಟ್ ಇಸ್ ದಟ್ ರೈಟ್ ಪ್ಲೇಸ್ ಹಾಗಾದ್ರೆ ಇವತ್ತಿನ ದಿವಸ ಆ ಸೂಕ್ತ ಸ್ಥಳ ರೀ ಸೊ ವೆನ್

ಹೋದಾಗ ನೋಡ್ರಿ ಅಂಟಿಲ್ ದ ಸನ್ ಆಫ್ ಮ್ಯಾನ್ ಸೆಟ್ಸ್ ಯು ಫ್ರೀ ಯು ನಾಟ್ ಬಿ ಫ್ರೀ ಮನುಷ್ಯ ಪುತ್ರ ನಿಮ್ಮನ್ನು ಬಿಡುಗಡೆ ಮಾಡದಿದ್ರೆ ನೀವು ಬಿಡುಗಡೆ ಆಗಲಾರಿ ಸೊ ಯು ನೋ ಎವ್ರಿ ವೀಕ್ ಆಫ್ಟರ್ ವೀಕ್ ಯು ಆರ್ ಹ್ಯಾವಿಂಗ್ ಬಾಂಡೇಜಸ್ ಯು ಆರ್ ಹ್ಯಾವಿಂಗ್ ಪ್ರಾಬ್ಲಮ್ ಯು ಗೋ ಟು ದ ಹೌಸ್ ಆಫ್ ಗಾಡ್ ದಟ್ ಇಸ್ ದ ಪ್ಲೇಸ್ ಆಫ್ ಲಿಬರ್ಟಿ ಪ್ರತಿ ಬಾರಿ ನಿಮಗೆ ಆ ಅನಾನುಕೂಲತೆಗಳು ಸಂಕಟ ಸಮಯಗಳು ಬಂದಾಗ ನೀವು ದೇವರ ಮನೆಗೆ ಹೋದ್ರೆ ಅಲ್ಲಿ ಬಿಡುಗಡೆ ಇಟ್ಸ್ ಅ ಪ್ಲೇಸ್ ಆಫ್ ರೀಫ್ಯೂಲಿಂಗ್ ಅಲ್ಲಿ ಪುನಃ ಅಲ್ಲಿ ಸ್ಥಾಪಿಸಲ್ಪಡುವಂತ ಸಮಯ ಸೊ ವಾಟ್ ಹ್ಯಾಪನ್ಸ್ ಇಸ್ ಲೈಕ್ ಸಪೋಸ್ ಯು ನೋ ಯುವರ್ ಇಂಜಿನ್ ದ್ ನೋ ಪೆಟ್ರೋಲ್ ಇನ್ ದ ಇಂಜಿನ್ ಅಂಡ್ ಯು ನೋ ಯು ಕ್ಯಾನ್ ನಾಟ್ ಕೀಪ್ ರನ್ನಿಂಗ್ ದ ಇಂಜಿನ್ ವಿಲ್ ಸ್ಟಾಪ್ ವಾಕಿಂಗ್ ನೋಡ್ರಿ ವಾಹನದಲ್ಲಿ ಇಂಜಿನ್ ಇಲ್ಲದಿದ್ರೆ ಹಾಗೆ ಮುಂದೆ ಹೋಗಲಾರೇವು ವಾಟ್ ಯು ಹ್ಯಾವ್ ಟು ಡು ಏನ್ ಮಾಡಬೇಕು ಯು ಹಾವ್ ಟು ಫಿಲ್ ಇನ್ ಡೀಸೆಲ್ ಆರ್ પેટ્રોલ ಆರ್ ವಾಟ್ ಎವರ್ ಆರ್ ಯು ಹಾವ್ ಟು ಚಾರ್ಜ್ ನೌ ಎಲೆಕ್ಟ್ರಿಕ್ ಕಾರ್ಸ್ ಯು ಹಾವ್ ಟು ಚಾರ್ಜ್ ಇಟ್ ಹೌದು ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಅಥವಾ ಚಾರ್ಜ್ ಆದರೂ ಮಾಡ್ಕೊಬೇಕಾ ದಟ್ ಇಸ್ ವಾಟ್ ಹ್ಯಾಪನ್ಸ್ व्हेನ್ ಯು ریಫ್ಯೂಲ್ ಇಟ್ ದ ವಾಹನ ದ ಇಂಜಿನ್ ವಿಲ್ ಬಿ ಸ್ಮೂತ್ एवरीथिंग ವಿಲ್ ರನ್ ಸ್ಮೂತ್ಲಿ ಯು नीड ಟು ریಫ್ಯೂಲ್ ಇಟ್ ಆ ಕಾರಣ ನೀವು ಬೇಕಾದಂತ ಆ ಫ್ಯೂಲ್ ಅನ್ನು ಹಾಕಿಕೊಳ್ಳತಕ್ಕದ್ದು ಆಗ ನಿಮಗೆ

ಆ ಬಿಡುಗಡೆಯ ಒಂದು ಅಂಶ ನಿಮಗೆ ಲಭ್ಯವಾಗುತ್ತೆ ಸೋ ಐ ಆಮ್ ಗೋಯಿಂಗ್ ಟು ಕಂಟಿನ್ಯೂ ಆನ್ this ಟಾಪಿಕ್ ಇನ್ ದಿ ನೆಕ್ಸ್ಟ್ ಎಪಿಸೋಡ್ ಈ ಒಂದು ವಿಷಯವನ್ನು ಮುಂದಿನ ಎಪಿಸೋಡ್ ನಲ್ಲಿ ಕೂಡ ನಾನು ಮುಂದುವರಿಸುತ್ತೇನೆ